ಇಂದು ಸೌತ್ಹ್ಯಾಂಪ್ಟನ್ ನಲ್ಲಿ ತುಂಬಾನೇ ಮಳೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮೂರನೇ ದಿನ ಯಶಸ್ವಿಯಾಗಿ ನಡೀತು, ಬಟ್ ನ್ಯೂಜಿಲೆಂಡ್ ಇನ್ನೂ ಬ್ಯಾಟಿಂಗ್ ಮಾಡ್ತಾ ಇದೆ. ಈಗಾಗಲೇ ಎರಡು ವಿಕೆಟ್ಗಳು ಮಾತ್ರ ಬಿದ್ದಿದೆ. ಇಂದು ಡೇ 4 ಅಂತಾನೆ ಹೇಳ್ಬೋದು, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಸೌತ್ಹ್ಯಾಂಪ್ಟನ್ ನಲ್ಲಿ ತುಂಬಾನೇ ಮಳೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಮ್ಯಾಚ್ ಸ್ಟಾರ್ಟ್ ಆಗೋದು ತುಂಬಾನೇ ಡಿಲೇ ಆಗಿದೆ. ಹೀಗಾಗಿ ಯಾವ ಥರ ಈ ಒಂದು ಅವಾರ್ಡನ್ನು ಶೇರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ವೇಟ್ ಮಾಡಿ ಇನ್ನೂ 2 ದಿನಗಳ ಕಾಲ ಒಂದು ಟೆಸ್ಟನ್ನು ಆಡಿಸೋ ಜಯಮಾನ ಹೋಗೇ ಬಿಡ್ತು ಅಂತಾನೆ ಹೇಳ್ಬೋದು. ಇನ್ನು ಟೆಸ್ಟ್ ಆಡಿಸೋ ಚಾನ್ಸ್ ಇಲ್ಲ. ICC ಅವರು ಒಂದು ಫೈನಲ್ ತೀರ್ಮಾನಕ್ಕೆ ಬಂದಿದ್ದಾರೆ. ಮಳೆ ಕಾಟ ತುಂಬಾನೇ ಕಾಡ್ತಾ ಇದೆ. ಹೀಗಾಗಿ ಒಂದು ಇದೇನು ವಿನ್ನರ್ ಇದೆಯಲ್ಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಗದೆ ಇದೆಯಲ್ಲ, ಇದನ್ನ ಎರಡು ತಂಡಕ್ಕೂ ಹಂಚಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ನ ಯಾವುದೇ ಕಾರಣಕ್ಕೂ ಮರೆಯಕೊಬಿಡಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪ್ರಾರಂಭವಾದಾಗಿಂದು ಈ ಒಂದು ಮಳೆ ಕಾಟ ತುಂಬಾನೇ ಕಾಡ್ತಾ ಇದೆ. ಒಂದು ಜೂನ್ 18 19ನೇ ತಾರೀಕು ಸ್ವಲ್ಪ ಮಳೆ ಕಡಿಮೆ ಆಯಿತು, 20ನೇ ತಾರೀಕು ಕೂಡ ಹೆವಿ ಸ್ವಲ್ಪ ನೈಟ್ ಮಳೆ ಬರೋದು ಬ್ಯಾಡ್ ಲೈಟು ಹಿಂಗೆಲ್ಲ ಕಾಡ್ತು. ಅದಾದ ಬಳಿಕ ಇವತ್ತು 21ನೇ ತಾರೀಕು ಡೇ 4 ಅಂತಲೇ ಹೇಳ್ಬೋದು, ಇವತ್ತು ಕೂಡ ಮಳೆ ತುಂಬಾನೇ ಮಳೆ ಬರ್ತಾ ಇದೆ. ಸೌತ್ಹ್ಯಾಂಪ್ಟನ್ನಲ್ಲಿ ಪಿಚ್ ತುಂಬಾನೇ ಕವರ್ ಮಾಡಿ ಇಡಲಾಗಿದೆ. ಪ್ಲೇಯರ್ಸ್ಗಳು ಸ್ಟೇಡಿಯಂ ಒಳಗೇ ಕುಂತು ರೆಸ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಷ್ಟೊತ್ತಾಗಲೇ ಮ್ಯಾಚ್ ಸ್ಟಾರ್ಟ್ ಆಗಬೇಕಾಗಿತ್ತು, 4:30 ಆದರೂ ಕೂಡ ಮ್ಯಾಚನ್ನು ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಮಳೆ ತುಂಬಾನೇ ಬರ್ತಾ ಇದೆ, ಹೀಗಾಗಿ ತುಂಬಾನೇ ಮಳೆ ಬರ್ತಾ ಇದೆ. ಹಿಂಗೆ ಇನ್ನೂ ಮುಂದೆ ಹಾಕೋಕ್ಕಾಗಲ್ಲ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ಡಿಲೇ ಮಾಡೋಕ್ಕಾಗಲ್ಲ. ಹೀಗಾಗಿ ICC ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಒಂದು ವೇಳೆ ಇದೇ ಥರ ಇಂದು ಮಳೆ ಕಂಟಿನ್ಯೂ ಆದರೆ ಒಂದು ಲೇಟಾಗಾದರೂ ಮ್ಯಾಚನ್ನು ಸ್ಟಾರ್ಟ್ ಮಾಡ್ತಾರೆ ಮಳೆ ನಿಂತರೆ, ಇಲ್ಲಾಂದರೆ ಇವತ್ತು ಕಂಟಿನ್ಯೂ ಮಳೆ ಆದರೆ ನಾಳೆ ಒಂದು ಏನು ಹವಾಮಾನ ಇಲಾಖೆಯಿಂದ ಒಂದು ರಿಪೋರ್ಟನ್ನು ತೆಗೆದುಕೊಂಡು ನಾಳೆ ವೆದರ್ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡಿ, ಎಷ್ಟು ಡಿಗ್ರಿಯಲ್ಲಿ ಇರುತ್ತೆ ಅಂತ ಚೆಕ್ ಮಾಡಿ, ಫೈನಲ್ ಆಗಿ ಈ ಒಂದು ಗದೆ ಏನಿದೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ಮೊಟ್ಟ ಮೊದಲನೇ ಬಾರಿಗೆ ಎರಡು ತಂಡಕ್ಕೂ ಶೇರ್ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕಪ್ ಪ್ರೈಸ್ ಅಂದರೆ ಈ ಒಂದು ಗದೆ ಪ್ರೈಸ್ 15 crore ಇದೆ. ಹಿಂಗಾಗಿ ಎರಡು ದೇಶಗಳಿಗೂ ಸಹ ಈ ಒಂದು ಪ್ರೈಸನ್ನು ಹಂಚಲಾಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಯಾವುದೇ ಕಾರಣಕ್ಕೂ ಮರೆಯಾಕೊಬಿಡಿ. ಎಲ್ಲರಿಗೂ ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ.